ನಮಸ್ಕಾರ ಸ್ನೇಹಿತರೆ. ರಾಮ ಮಂದಿರ ರಾಜಕಾರಣದ ಕೇಂದ್ರ ಬಿಂದುವಾದ ಅಯೋಧ್ಯೆಯಲ್ಲಿ ಸೋತು ಉಂಟಾದ ಮುಖಭಂಗದ ಸೇಡು ತೀರಿಸಿಕೊಳ್ಳಲು ಬಿಜೆಪಿ ಕಾಯುತ್ತಿದೆ. 5 ತಿಂಗಳ ಹಿಂದೆಯಷ್ಟೇ ಭವ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ಬಿಜೆಪಿ ನೆರವೇರಿಸಿ ಭಾರೀ ಪ್ರಚಾರ ಪಡೆದಿತ್ತು. ಈ ವಿಷಯವನ್ನು ಬಿಜೆಪಿಯು ಲೋಕಸಭಾ ಚುನಾವಣೆಗಳ ಚರ್ಚೆಯ ವಿಷಯವನ್ನಾಗಿ ಬಳಸಿ ರಾಮ ಮಂದಿರ ನಿರ್ಮಾಣದ ನಂತರದ ಮೊದಲ ಚುನಾವಣೆಯಲ್ಲಿ ಅಯೋಧ್ಯೆ ಬಿಜೆಪಿಯನ್ನು ಸೋಲಿಸಿತ್ತು. ಕಳೆದ ಗುರುವಾರ ಅಂದರೆ ಜುಲೈ 18ರಂದು ಉತ್ತರ ಪ್ರದೇಶದ ರಾಜಧಾನಿ ಲಖನೌದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಧ್ಯಕ್ಷತೆಯ ಸಮಾಲೋಚನಾ ಸಭೆ ನಡೆಯಿತು. ತಮ್ಮ ಮುಖ್ಯಮಂತ್ರಿ ಗದ್ದುಗೆ ಅಲ್ಲಾಡುತ್ತಿರುವುದನ್ನು ಲೆಕ್ಕಿಸದೆ ಯೋಗಿ ಈ ಸಭೆ ನಡೆಸಿದ್ದರು. ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೀಟುಗಳ ಸಂಖ್ಯೆ 62ರಿಂದ ಕೇವಲ 33ಕ್ಕೆ ಕುಸಿದಿರುವ ಸಂಗತಿ ಈಗಾಗಲೇ ಜನಜನಿತ. ಮೋದಿ ಮತ್ತು ಅಮಿತ್ ಶಾ ಅವರ ಮೂಗುದಾರವನ್ನು ಹರಿದೊಗೆದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಿಜೆಪಿಯ ಏಕೈಕ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಲೋಕಸಭಾ ಚುನಾವಣೆಯ ಸೋಲಿನ ಹೊಣೆ ಹೊರಿಸಿ ಅವರನ್ನು ಕೆಳಗಿಳಿಸುವ ಊಹಾಪೋಹಗಳಿಗೆ ಇತ್ತೀಚಿನ ದಿನಗಳಲ್ಲಿ ರೆಕ್ಕೆ ಪುಕ್ಕಗಳು ಮೂಡಿವೆ. ಮೋದಿ ಅಮಿತ್ ಶಾ ಅವರೊಂದಿಗೆ ಗುರುತಿಸಿಕೊಂಡಿರುವ ಉಪಮುಖ್ಯಮಂತ್ರಿಗಳಾದ ಕೇಶವ ಪ್ರಸಾದ್ ಮೌರ್ಯ ಮತ್ತು ಬ್ರಿಜೇಶ್ ಪಾಠಕ್ ಇಬ್ಬರೂ ಈ ಸಭೆಗೆ ಬಂದಿರಲಿಲ್ಲ. ಮೌರ್ಯ ಅವರಂತೂ ಯೋಗಿ ವಿರುದ್ಧ ಮುಸುಕಿನ ಯುದ್ಧ ಸಾರಿದ್ದಾರೆ. ಸರ್ಕಾರಕ್ಕಿಂತ ಪಕ್ಷ ದೊಡ್ಡದು ಎಂಬ ಹೇಳಿಕೆಯನ್ನು ಸಭೆಯ ದಿನದಂದೂ ಅವರು ಪುನರುಚ್ಚರಿಸಿದರು. ಅಯೋಧ್ಯೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳಲು ಬಿಜೆಪಿ ಹುಡುಕಿರುವ ದಾರಿಯಾದರೂ ಯಾವುದು ಎಂಬುದು ಕುತೂಹಲಕಾರಿಯಾಗಿದೆ. ಈ ಕುರಿತು ಈ ವಿಡಿಯೋದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೆ ಮೊದಲು ಅಯೋಧ್ಯೆ ಗೆಲುವು ಬಿಜೆಪಿ ಕೈತಪ್ಪಿದ ಕುರಿತು ಕೆಲ ವಿವರಗಳನ್ನು ನೆನಪಿಸಿಕೊಳ್ಳೋಣ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಉತ್ತರ ಪ್ರದೇಶವು ಹಲವು ಅನಿರೀಕ್ಷಿತ ಆಘಾತಗಳನ್ನು ನೀಡಿತ್ತು. ಈ ಪೈಕಿ ಅಯೋಧ್ಯೆಯ ಸೋಲು ಬಿಜೆಪಿಯ ಗಾಯದ ಮೇಲೆ ಉಪ್ಪಿನ ಹರಳುಗಳನ್ನು ಉಜ್ಜಿದಂತಹುದು. ಫೈಜಾಬಾದ್ ಮೀಸಲು ಕ್ಷೇತ್ರವೇನೂ ಅಲ್ಲ. ಈ ಸಾಮಾನ್ಯ ಕ್ಷೇತ್ರದಿಂದ ದಲಿತ ಅಭ್ಯರ್ಥಿಯನ್ನು ಇಳಿಸಿ ಗೆಲ್ಲಿಸಿಕೊಂಡಿತ್ತು ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಾರ್ಟಿಯ ಅವಧೇಶ್ ಪ್ರಸಾದ್ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಅವರನ್ನು 54,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ದರು. ಬಹುಜನ ಸಮಾಜ ಪಾರ್ಟಿಯ ಸಚ್ಚಿದಾನಂದ ಪಾಂಡೆ 46,407 ಮತಗಳನ್ನು, ಸಿಪಿಐನ ಅರವಿಂದ್ ಸೇನ್ 15,000ಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದರು. ಬಿಎಸ್ಪಿ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷಗಳು ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರಿದ್ದಲ್ಲಿ ಅವಧೇಶ್ ಗೆಲುವಿನ ಅಂತರ 1,00,000 ಮತಗಳನ್ನು ದಾಟುತ್ತಿತ್ತು. ಅವಧೇಶ್ ಪ್ರಸಾದ್ ಸಮಾಜವಾದಿ ಪಾರ್ಟಿಯ ಹಿರಿಯ ದಲಿತ ನಾಯಕ. ಈ ಪಕ್ಷ ಹುಟ್ಟಿದಾಗಿನಿಂದ ಜೊತೆಗಿರುವವರು. ಈಗಲೂ ಫೈಜಾಬಾದ್ ಎಂದು ಕರೆಯಲಾಗುವ ಈ ಲೋಕಸಭಾ ಕ್ಷೇತ್ರದ ಮೇಲೆ ಹಿಡಿತ ಹೊಂದಿದ್ದವರು. ಇದೇ ಲೋಕಸಭಾ ಕ್ಷೇತ್ರದ ಮಿಲ್ಕಿಪುರ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ 9 ಸಲ ಆರಿಸಿ ಬಂದಿರುವವರು. 5 ಸಲ ಕ್ಯಾಬಿನೆಟ್ ಮಂತ್ರಿಯಾಗಿದ್ದವರು. ಕಳೆದ 2 ಸಲ ಬಿಜೆಪಿಯ ಲಲ್ಲು ಸಿಂಗ್ ಅವರನ್ನು ಈ ಕ್ಷೇತ್ರ ಗೆಲ್ಲಿಸಿತ್ತು. ಈ ಸಲವೂ ಅವರನ್ನೇ ಹೂಡಿತ್ತು ಬಿಜೆಪಿ. ಅಂದಹಾಗೆ ಈ ಲೋಕಸಭಾ ಕ್ಷೇತ್ರದ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳು ಬಿಜೆಪಿ ಶಾಸಕರನ್ನು ಹೊಂದಿವೆ. ಅವಧೇಶ್ ಒಬ್ಬರೇ ಬಿಜೆಪಿಯೇತರ ಪಕ್ಷದವರು. ಪ್ರತಿಪಕ್ಷಗಳು ಗೆದ್ದರೆ ರಾಮ ಮಂದಿರದ ಮೇಲೆ ಬುಲ್ಡೋಸರ್ ಹತ್ತಿಸುತ್ತಾರೆ, ರಾಮ ಮಂದಿರಕ್ಕೆ ಬಾಬ್ರಿ ಬೀಗವನ್ನು ಜಡಿಯುತ್ತಾರೆಂದು ಮೋದಿಯವರು ಚುನಾವಣಾ ಭಾಷಣ ಮಾಡಿದ್ದರು. ರಾಮ ಮಂದಿರದ ವಿಷಯ ಅಯೋಧ್ಯೆಯ ಹೊರಗೆ ಬಿಜೆಪಿಗೆ ಒಂದಷ್ಟು ಪ್ರಮಾಣದಲ್ಲಿ ಬೆಂಬಲವನ್ನು ಗಟ್ಟಿಗೊಳಿಸಿರಬಹುದು. ಆದರೆ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಸೋತು ಹೋಯಿತು ಈ ಕೇಸರಿ ಪಕ್ಷ. ಲಲ್ಲು ಸಿಂಗ್ ಅವರು ಸಂವಿಧಾನ ಬದಲಿಸುವ ಕುರಿತು ಕಳೆದ ಏಪ್ರಿಲ್ 13ರಂದು ಮಿಲ್ಕಿಪುರದಲ್ಲಿ ಮಾಡಿದ ಭಾಷಣದ ವಿಡಿಯೋ ಲೋಕಸಭಾ ಚುನಾವಣೆಯ ದಿನಗಳಲ್ಲಿ ತೀವ್ರ ಹೊರೆಯಲಾಗಿತ್ತು. ಅಯೋಧ್ಯೆಯ ಈ ಕ್ಷೇತ್ರದ 26%ಷ್ಟು ಮತದಾರರು ದಲಿತರು, ಚಮಾರ್, ರಾವತ್ ಹಾಗೂ ಕೋರಿ ಸಮುದಾಯಗಳಿಗೆ ಸೇರಿದವರು. ಸಂವಿಧಾನ ಬದಲಿಸಿದರೆ ಮೀಸಲಾತಿ ಕೈತಪ್ಪಲಿದೆ ಎಂಬ ಶಂಕೆ ಈ ದಲಿತ ಸಮುದಾಯಗಳಲ್ಲಿ ಮೂಡಿತ್ತು. ಅಯೋಧ್ಯೆಯ ರಾಮ ಮಂದಿರ ಸಂಭ್ರಮೋತ್ಸವಗಳಲ್ಲಿ ಬಲಿಷ್ಠ ಜಾತಿಗಳೇ ಪಾರುಪತ್ಯ ವಹಿಸಿದ್ದವು. ತಮ್ಮನ್ನು ನಿರ್ಲಕ್ಷಿಸಲಾಯಿತು ಎಂಬ ಪರಕೀಯ ಭಾವನೆ ದಲಿತರು ಮತ್ತು ಹಿಂದುಳಿದವರು ಹಾಗೂ ಬಡ ಶ್ರಮಿಕರಲ್ಲಿ ನೆಲೆಸಿತ್ತು. ಜೊತೆಗೆ ಈ ಕ್ಷೇತ್ರದ ಮುಸ್ಲಿಂ ಮತದಾರರ ಸಂಖ್ಯೆ 5 ಲಕ್ಷ. ದಲಿತರು ಮತ್ತು ಮುಸ್ಲಿಮರು ಅಖಿಲೇಶ್ ಅವರ ಸಮಾಜವಾದಿ ಪಾರ್ಟಿಗೆ ಒಲಿದರು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಮತ್ತು ಅಯೋಧ್ಯೆ ಟೌನ್ನ ಅಭಿವೃದ್ಧಿಗೆ ಎಲ್ಲ ಗಮನವನ್ನು ನೀಡಿದ ಬಿಜೆಪಿ ಸರ್ಕಾರಗಳು ಗ್ರಾಮೀಣ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದವು. ಹೀಗಾಗಿ ಬಿಜೆಪಿ ಈ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮೀಣ ಅಯೋಧ್ಯೆಯ ಮುನಿಸನ್ನು ಭರಿಸಬೇಕಾಯಿತು. ರಾಮ ಮಂದಿರವನ್ನು ಸುಂದರಗೊಳಿಸುವ ಮತ್ತು ಅಯೋಧ್ಯೆಯ ರಾಮಪಥ ಮತ್ತು ಭಕ್ತಿಪಥಗಳನ್ನು ಅಗಲ ಮಾಡುವ ಯೋಜನೆಗಳಲ್ಲಿ ಮನೆ, ಮಠ, ಅಂಗಡಿ ಮುಂಗಟ್ಟುಗಳನ್ನು ಕಳೆದುಕೊಂಡವರಿಗೆ ಸಾಕಷ್ಟು ಪರಿಹಾರ ದೊರೆತಿಲ್ಲ.
ಅಂಗಡಿ ಮುಂಗಟ್ಟುಗಳನ್ನು ಕಳೆದುಕೊಂಡವರಿಗೆ ಅಯೋಧ್ಯ ಹಾಟ್ನಲ್ಲಿ ಬದಲಿ ಸ್ಥಳವೇನೋ ದೊರೆಯಿತು. ಆದರೆ ಅದು ಜನಸಂದಣಿ ಇಲ್ಲದ ಜಾಗ. ವ್ಯಾಪಾರ ಬಣಬಣ. ಅಯೋಧ್ಯೆಯ ಸುತ್ತಮುತ್ತ ರಿಯಲ್ ಎಸ್ಟೇಟ್ ವ್ಯಾಪಾರ ನಡೆದಿದ್ದು ನೆಲ ಖರೀದಿಸಿದವರ ಪೈಕಿ ರಾಜಕಾರಣಿಗಳು, ಅಧಿಕಾರಿಗಳು, ಕಾರ್ಪೊರೇಟ್ ಕಂಪನಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಟ್ರಸ್ಟ್ಗಳದೇ ದೊಡ್ಡ ಸಂಖ್ಯೆ. ಈ ಎಲ್ಲ ಅಂಶಗಳು ಅಯೋಧ್ಯೆಯಲ್ಲಿ ಬಿಜೆಪಿಯ ಸೋಲಿಗೆ ಕಾರಣವಾದವು. ಈ ನಡುವೆ ಶಾಸಕರು ಸಂಸದರಾಗಿ ಆಯ್ಕೆಯಾಗಿರುವ ಕಾರಣ ವಿಧಾನಸಭೆಯ 9 ಸ್ಥಾನಗಳು ತೆರವಾಗಿವೆ. ಈ ಪೈಕಿ ಅವಧೇಶ್ ಅವರು ಪ್ರತಿನಿಧಿಸಿದ್ದ ಮಿಲ್ಕಿಪುರ ಮೀಸಲು ವಿಧಾನಸಭಾ ಕ್ಷೇತ್ರವೂ ಸೇರಿದೆ. ಖಾನ್ಪುರದ ಸೀಮಾಮವು ಕ್ಷೇತ್ರ ಬೇರೊಂದು ಕಾರಣಕ್ಕೆ ತೆರವಾಗಿದೆ. ಈ ಕ್ಷೇತ್ರದಿಂದ ಗೆದ್ದಿದ್ದವರು ಸಮಾಜವಾದಿ ಪಾರ್ಟಿ ಶಾಸಕ ಇರ್ಫಾನ್ ಸೋಲಂಕಿ. ಅಗ್ನಿಸ್ಪರ್ಶದ ಕೇಸಿನಲ್ಲಿ ಸಜೆಯಾದ ನಂತರ ಜೈಲಿಗೆ ಹೋಗಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಅವರ ವಿಧಾನಸಭಾ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಒಟ್ಟು 10 ಕ್ಷೇತ್ರಗಳಿಗೆ ಸದ್ಯದಲ್ಲೇ ಉಪಚುನಾವಣೆಗಳು ನಡೆಯಲಿವೆ. 2022 ವಿಧಾನಸಭಾ ಚುನಾವಣೆಯಲ್ಲಿ ಈ 10 ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದದ್ದು 3 ಮಾತ್ರ. 5 ಕ್ಷೇತ್ರಗಳು ಸಮಾಜವಾದಿ ಪಾರ್ಟಿಯ ಪಾಲಾಗಿದ್ದವು. ಸಮಾಜವಾದಿ ಪಾರ್ಟಿಯ ಬೆಂಬಲದೊಂದಿಗೆ ರಾಷ್ಟ್ರೀಯ ಲೋಕದಳ 1 ಸೀಟನ್ನು ಗೆದ್ದಿತ್ತು. ಮತ್ತೊಂದು ಕ್ಷೇತ್ರವನ್ನು ಬಿಜೆಪಿಯ ಮಿತ್ರ ಪಕ್ಷ ನಿಷಾದ್ ಪಾರ್ಟಿಯ ಪಾಲಾಗಿತ್ತು. ಇತ್ತೀಚೆಗೆ 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಕೇವಲ 2 ಗೆದ್ದಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಸರಳ ಬಹುಮತವನ್ನು ಗೆಲ್ಲಲಾಗದೆ ಹೋದ ಬಿಜೆಪಿಗೆ ಬಿದ್ದಿರುವ 2 ಹೊಡೆತವಿದು. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ 10 ಸ್ಥಾನಗಳಿಗೆ ನಡೆಯುವ ಈ ಉಪಚುನಾವಣೆಗಳನ್ನು ಗೆಲ್ಲಲು ಬಿಜೆಪಿ ತನ್ನ ಎಲ್ಲ ಶಕ್ತಿಯುಕ್ತಿಗಳನ್ನು ಹೂಡಲಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತು ಚರ್ಚೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸಿದವರು ಅವಧೇಶ್ ಪ್ರಸಾದ್. ಶಾಸಕರಾಗಿ ಈವರೆಗೆ ಅವರು ಪ್ರತಿನಿಧಿಸಿದ್ದ ಕ್ಷೇತ್ರ ಮಿಲ್ಕಿಪುರ. ಅಯೋಧ್ಯೆಯ ಸೋಲಿನ ಸೇಡನ್ನು ಮಿಲ್ಕಿಪುರದ ಗೆಲುವಿನ ಮೂಲಕ ತೀರಿಸಿಕೊಳ್ಳಬೇಕೆಂಬ ಗಟ್ಟಿ ನಿರ್ಧಾರ ಮೂಡಿದೆ. ಯೋಗಿ ನೇತೃತ್ವದ ಸಭೆಯ ಈ ಆಲೋಚನೆಗೆ ಮೋದಿ ಅಮಿತ್ ಶಾ ಸಮ್ಮತಿಯ ಮೊಹರು ಬೀಳಬೇಕಿದೆ. ಈ ನಡುವೆ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರದಿಂದ ಅವಧೇಶ್ ಪ್ರಸಾದ್ ಅವರ ಪುತ್ರ ಅಜಿತ್ ಅವರನ್ನು ಕಣಕ್ಕೆ ಇಳಿಸಲು ಸಮಾಜವಾದಿ ಪಾರ್ಟಿ ಸಿದ್ಧತೆ ನಡೆಸಿದೆ. ಇಂಡಿಯಾ ಒಕ್ಕೂಟದ ಈ ಅಸ್ತ್ರಕ್ಕೆ ಬಿಜೆಪಿ ಹೂಡಲಿರುವ ಪ್ರತ್ಯಸ್ತ್ರ ಯಾವುದೆಂಬುದು ಕುತೂಹಲಕಾರಿ. ಏನೇ ಆದರೂ ಮಿಲ್ಕಿಪುರ ಮೀಸಲು ಕ್ಷೇತ್ರ ದೇಶದ ರಾಜಕಾರಣದ ಪ್ರತಿಷ್ಠೆಯ ಕಣವಾಗಲಿದೆ. ಅಯೋಧ್ಯೆಯ ಸೇಡನ್ನು ತೀರಿಸಿಕೊಳ್ಳುವ ಬಿಜೆಪಿಯ ಬಯಕೆ ಈಡೇರುವುದೇ ಎಂದು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.